Hello friends, teachers and my dear students. Welcome to you all to my YouTube channel. In this video, I am going to share my ideas on the lesson There is a Girl by the Tracks, written by Devan Kanal. ಈ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಇಂಗ್ಲಿಷಿನ ಎರಡನೆಯ ಪಾಠ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಬಗ್ಗೆ ಕಲಿಯೋಣ. ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಎಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ವಿದ್ಯಾರ್ಥಿಗಳು ಇಂಗ್ಲಿಷಿನ ಟೆಕ್ಸ್ಟ್ ಬುಕ್ಕನ್ನು ತೆಗೆದು ನನ್ನ ಜೊತೆ ನೀವು ಓದಿದರೆ ಮತ್ತು ಡಿಫಿಕಲ್ಟ್ ವರ್ಡ್ಸ್ ಅಥವಾ ಕಠಿಣ ಶಬ್ದಗಳ ಅರ್ಥ ಬರೆಯುತ್ತಾ ಹೋದರೆ ಪಾಠ ಇನ್ನೂ ಚೆನ್ನಾಗಿ ಅರ್ಥವಾಗುತ್ತದೆ. ಸರಿ, ಪಾಠಕ್ಕೆ ಬರೋಣ. ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್, ರಿಟನ್ ಬೈ ದೇವನ್ ಕನಲ್. ಫಸ್ಟ್ ಪ್ಯಾರಾಗ್ರಾಫ್. ಆ್ಯಸ್ ದ ಮುಂಬೈ ಸಬರ್ಬನ್ ಎಲೆಕ್ಟ್ರಿಕ್ ಟ್ರೈನ್ ಮೇಡ್ ಇಟ್ಸ್ 22:32 PM ಹಾಲ್ಟ್ ಅಟ್ ಅ ಸ್ಟೇಷನ್, ಕಮ್ಯೂಟರ್ಸ್ ಸ್ವಾಮ್ಡ್ ಔಟ್ ಅಂಡ್ ಇನ್ ಟು ಇಟ್ಸ್ 12 ಪ್ಯಾಕ್ಡ್ ಕೋಚಸ್. ಇಟ್ಸ್ ಅ ರೆಗ್ಯುಲರ್ ಸೀನ್ ಇನ್ ಆ್ಯಂಡ್ ಅರೌಂಡ್ ಇಂಡಿಯಾಸ್ ಮೋಸ್ಟ್ ಪಾಪ್ಯುಲೇಟೆಡ್ ಮೆಟ್ರೋಪಾಲಿಸ್. ಹ್ಯಾವಿಂಗ್ ಜಸ್ಟ್ ಮ್ಯಾನೇಜ್ಡ್ ಟು ಸ್ಕ್ವೀಸ್ ಹರ್ಸೆಲ್ಫ್ ಇನ್ ಟು ಅ ಲೇಡೀಸ್ ಕಂಪಾರ್ಟ್ಮೆಂಟ್, 21-year-old ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ರೋಮಾ ತಲ್ರೇಜಾ ಟ್ರೈಡ್ ಟು ಸೆಟಲ್ ಇನ್ ಟು ಅ ಕಾರ್ನರ್ ನಿಯರ್ ದ ಡೋರ್. ದ ಟ್ರೈನ್ ಹರ್ಟಲ್ಡ್ ಅಹೆಡ್ ಆ್ಯಂಡ್ ರೋಮಾ, ಜ್ಯಾಮ್ಡ್ ಬಿಟ್ವೀನ್ ಅದರ್ ವಿಮೆನ್, ವಾಸ್ ಟ್ರೈಯಿಂಗ್ ಟು ಫೈಂಡ್ ಸಮ್ ಸ್ಪೇಸ್ to stand safely on when she suddenly got pushed, lost her tenuous foothold and panicked. ಪಾಠದ ಹೆಡ್ಡಿಂಗ್ ಅನ್ನು ನೋಡೋದಾದರೆ ರೈಲ್ವೆ ಹಳಿಗಳ ಪಕ್ಕದಲ್ಲಿ ಒಬ್ಬ ಹುಡುಗಿ ಇದ್ದಾಳೆ. ಆಕೆ ಯಾರು? ಅಲ್ಲಿ ಏಕೆ ಬಿದ್ದಿದ್ದಾಳೆ? ಅವಳಿಗೆ ಏನಾಯಿತು? ಈ ಎಲ್ಲ ಪ್ರಶ್ನೆಗಳು ಮನಸ್ಸಿನಲ್ಲಿ ಮೂಡುವುದು ಸಹಜ. ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೋಡೋಣ. As the Mumbai Suburban Electric Train made its 22:32 PM halt at a station, commuters swarmed out and into its 12 packed coaches. Mumbai ಉಪನಗರದ ಒಂದು ರೈಲ್ವೆ ಸ್ಟೇಷನ್ನಲ್ಲಿ ಒಂದು ಎಲೆಕ್ಟ್ರಿಕ್ ಟ್ರೈನ್ ಸಂಜೆ 6:32 ಸಮಯದಲ್ಲಿ ಬಂದು ನಿಂತಿತು. ಆ ನಿಲ್ದಾಣದಲ್ಲಿ ಇಳಿಯಬೇಕಾಗಿದ್ದಂತಹ ಪ್ರಯಾಣಿಕರು ಬೇಗ ಬೇಗನೆ ಅಲ್ಲಿಂದ ಇಳಿದರು ಮತ್ತು ಆ ಟ್ರೈನನ್ನು ಏರಬೇಕಾಗಿದ್ದಂತಹ ಪ್ರಯಾಣಿಕರು ಆ ರೈಲಿನ 12 ಬೋಗಿಗಳನ್ನು ಬೇಗ ಬೇಗನೆ ಏರಿದರು. ಏಕೆಂದರೆ ಆ ರೈಲ್ವೆ ನಿಲ್ದಾಣದಲ್ಲಿ ಆ ಟ್ರೈನ್ ಕೇವಲ 20 ಸೆಕೆಂಡುಗಳ ಕಾಲ ನಿಲ್ಲುತ್ತಿತ್ತು. ಇಷ್ಟೆಲ್ಲ ಕೆಲಸಗಳು ಈ 20 ಸೆಕೆಂಡುಗಳಲ್ಲೇ ಆಗಬೇಕಾಗಿತ್ತು. ಇಟ್ಸ್ ಅ ರೆಗ್ಯುಲರ್ ಸೀನ್ ಇನ್ ಆ್ಯಂಡ್ ಅರೌಂಡ್ ಇಂಡಿಯಾಸ್ ಮೋಸ್ಟ್ ಪಾಪ್ಯುಲೇಟೆಡ್ ಮೆಟ್ರೋಪಾಲಿಸ್. ಮೆಟ್ರೋಪಾಲಿಸ್ ಎಂದರೆ ಮಹಾನಗರ. ಇದು ಭಾರತದ ಮಹಾನಗರಗಳಲ್ಲಿ ಸಾಮಾನ್ಯವಾದ ದೃಶ್ಯವಾಗಿದೆ. ಹ್ಯಾವಿಂಗ್ ಜಸ್ಟ್ ಮ್ಯಾನೇಜ್ಡ್ ಟು ಸ್ಕ್ವೀಸ್ ಹರ್ಸೆಲ್ಫ್ ಇನ್ ಟು ಆ ಲೇಡೀಸ್ ಕಂಪಾರ್ಟ್ಮೆಂಟ್, 21-year-old ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ರೋಮಾ ತಲ್ರೇಜಾ ಟ್ರೈಡ್ ಟು ಸೆಟಲ್ ಇನ್ ಟು ಅ ಕಾರ್ನರ್ ನಿಯರ್ ದ ಡೋರ್. ಕಾಲ್ ಸೆಂಟರ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದ 21 ವರ್ಷ ವಯಸ್ಸಿನ ರೋಮಾ ತಲ್ರೇಜಾ ಎಂಬ ಮಹಿಳೆಯು ಆ ಟ್ರೈನಿನಲ್ಲಿದ್ದಂತಹ ಮಹಿಳೆಯರಿಗೆ ಮೀಸಲಾಗಿದ್ದ ಕಂಪಾರ್ಟ್ಮೆಂಟನ್ನು ಕಷ್ಟಪಟ್ಟು ಏರಿದಳು ಮತ್ತು ಆ ಕಂಪಾರ್ಟ್ಮೆಂಟಿನ ಬಾಗಿಲಿನ ಬಳಿ ಕಷ್ಟಪಟ್ಟು ನಿಂತಳು. ದ ಟ್ರೈನ್ ಹರ್ಟಲ್ ಅಹೆಡ್ ಆ್ಯಂಡ್ ರೋಮಾ, ಜ್ಯಾಮ್ಡ್ ಬಿಟ್ವೀನ್ ಅದರ್ ವಿಮೆನ್, ವಾಸ್ ಟ್ರೈಯಿಂಗ್ ಟು ಫೈಂಡ್ ಸಮ್ ಸ್ಪೇಸ್ ಟು ಸ್ಟ್ಯಾಂಡ್ ಸೇಫ್ಲಿ ಆನ್ ವೆನ್ ಶಿ ಸಡನ್ಲಿ ಗಾಟ್ ಪುಸ್ಟ್ ಲಾಸ್ಟ್ ಅರ್ ಟೆನ್ಯೂಸ್ ಫುಟ್ ಹೋಲ್ಡ್ ಆ್ಯಂಡ್ ಪ್ಯಾನಿಕ್ಡ್. ರೋಮಾ ತಲ್ರೇಜಾ ಡೋರಿನ ಬಳಿ ನಿಂತಿರುವಂತಹ ಸಂದರ್ಭದಲ್ಲಿ ಆ ಟ್ರೈನ್ ವೇಗವಾಗಿ ಸಾಗಿತು ಮತ್ತು ಆಕೆ ಸುರಕ್ಷಿತವಾಗಿ ನಿಲ್ಲಲು ಪ್ರಯತ್ನ ಪಡುತ್ತಿರುವಂಥ ಸಂದರ್ಭದಲ್ಲಿ ಯಾರೋ ಆಕೆಯನ್ನು ತಳ್ಳಿದರು. ಆಕೆ ತುಂಬ ಭಯಪಟ್ಟಳು. ಸೆಕೆಂಡ್ ಪ್ಯಾರಾಗ್ರಾಫ್. ಹರ್ ಹ್ಯಾಂಡ್ಸ್ ರೀಚ್ಡ್ ಫಾರ್ ದ ಸ್ಟೀಲ್ ರೇಲಿಂಗ್ ಅಬೌವ್ ಬಟ್ ಫೈಂಡಿಂಗ್ ಓನ್ಲಿ ಏರ್, ರೋಮಾ ವಾಸ್ ಥ್ರೋನ್ ಔಟ್ ಆಫ್ ದ ಕೋಚ್. ದ ಕ್ಲ್ಯಾಟರಿಂಗ್ ರೋರ್ ಆಫ್ ದ ಟ್ರೈನ್ ಮಫಲ್ಡ್ ಥರ್ಡ್ ಆಫ್ ಅವರ್ ಫಾಲ್ ಆನ್ ಟು ದ ಗ್ರೌಂಡ್ ಮೋರ್ ದ್ಯಾನ್ ಆ ಮೀಟರ್ ಬಿಲೋ. ಶಿ ವಾಸ್ ನಾಕ್ಡ್ ಸೆನ್ಸ್ಲೆಸ್. ರೋಮಾಳನ್ನು ಯಾರೋ ದೂಕಿದ ಸಂದರ್ಭದಲ್ಲಿ ಆಕೆ ಭಯಪಟ್ಟು ಆ ಕಂಪಾರ್ಟ್ಮೆಂಟ್ನಲ್ಲಿದ್ದಂತಹ ಸ್ಟೀಲ್ ಕಂಬಿಯನ್ನು ಹಿಡಿದುಕೊಳ್ಳಲು ಪ್ರಯತ್ನಪಟ್ಟಳು. ಆದರೆ ಆಕೆಗೆ ಅದು ಸಾಧ್ಯವಾಗಲಿಲ್ಲ ಮತ್ತು ರೋಮಾ ಆ ಟ್ರೈನಿನಿಂದ ಹೊರದೂಡಲ್ಪಟ್ಟಳು. ದ ಕ್ಲ್ಯಾಟರಿಂಗ್ ರೋರ್ ಆಫ್ ದ ಟ್ರೈನ್
muffled the thud of her fall onto the ground more than a meter below. Roma 1 meter ettaradinda nelada mele biddu bittalu. Trainina jorada shabda aakiya beeluvikeyannu nishabdagulisitu. She was knocked senseless. ರೋಮಾಳು ಮೂರ್ಛೆ ತಪ್ಪಿದಳು ಅಥವಾ ಆಕೆಗೆ ಪ್ರಜ್ಞೆ ತಪ್ಪಿತು. ಥರ್ಡ್ ಪ್ಯಾರಾಗ್ರಾಫ್. ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್ ಆಫ್ ಅನದರ್ ಟ್ರೈನ್ ಸ್ಪೀಡಿಂಗ್ ಇನ್ ದಿ ಅಪೋಸಿಟ್ ಡಿರೆಕ್ಷನ್ 20-year-old ಬಾಲೇಶ್ವರ್ ಮಿಶ್ರಾ ಕುಡಂಟ್ ಬಿಲೀವ್ ವಾಟ್ ಹಿ ಹ್ಯಾಡ್ ಜಸ್ಟ್ ಸೀನ್. ಅ ಯಂಗ್ ವುಮನ್ ಇನ್ ಅ ಬ್ಲ್ಯಾಕ್ ಸಲ್ವಾರ್ ಕಮೀಸ್ ಲೈಯಿಂಗ್ ನೆಕ್ಸ್ಟ್ ಟು ದ ಟ್ರ್ಯಾಕ್ಸ್. ಮೀನ್ ವೈಲ್ ಗ್ಯಾಸ್ಪ್ಸ್ ಆ್ಯಂಡ್ ಸ್ಕ್ರೀಮ್ಸ್ ಎಮನೇಟೆಡ್ ಫ್ರಮ್ ಹಿಸ್ ಕಂಪಾರ್ಟ್ಮೆಂಟ್. ದೆರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್. The voices cried out. Standing near the door of another train, speeding in the opposite direction, 20-year-old Baleshwar Mishra couldn't believe what he had just seen. A young woman in a black salwar kameez lying next to the tracks. Romalu prayanisuttidda railina viruddha dikkinalli baruttidanta innondu railinalli 20 ವರ್ಷ ವಯಸ್ಸಿನ ಬಾಲೇಶ್ವರ್ ಮಿಶ್ರಾ ಎಂಬುವನು ಪ್ರಯಾಣಿಸುತ್ತಿದ್ದ. ಆತನಿಗೆ ತನ್ನ ಕಣ್ಣುಗಳನ್ನು ತಾನೇ ನಂಬಲು ಸಾಧ್ಯವಾಗಲಿಲ್ಲ. ಒಬ್ಬ ಕಪ್ಪು ಬಣ್ಣದ ಸಲ್ವಾರ್ ಕಮೀಜನ್ನು ಧರಿಸಿದ್ದಂಥ ಒಬ್ಬ ಯುವತಿಯು ರೈಲ್ವೆ ಹಳಿಗಳ ಪಕ್ಕದಲ್ಲಿ ಬಿದ್ದಿರುವುದನ್ನು ಆತ ನೋಡುತ್ತಾನೆ. ಮೀನ್ ವೈಲ್ ಗ್ಯಾಸ್ಪ್ಸ್ ಆ್ಯಂಡ್ ಸ್ಕ್ರೀಮ್ಸ್ ಎಮನೇಟೆಡ್ ಫ್ರಮ್ ಹಿಸ್ ಕಂಪಾರ್ಟ್ಮೆಂಟ್. ಆತನ ಕಂಪಾರ್ಟ್ಮೆಂಟಿನಿಂದ ಜನರು ಜೋರಾಗಿ ಕಿರುಚಾಡುತ್ತಿರುವುದನ್ನು ಈತ ಕೇಳಿಸಿಕೊಳ್ಳುತ್ತಾನೆ. ದೆರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್. ದ ವಾಯ್ಸಸ್ ಕ್ರೈಡ್ ಔಟ್. ಬಾಲೇಶ್ವರನ ಜೊತೆ ಪ್ರಯಾಣಿಸುತ್ತಿದ್ದ ಜನರು ದೆರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಎಂದು ಹೇಳುವುದನ್ನು ಆತ ಕೇಳಿಸಿಕೊಳ್ಳುತ್ತಾನೆ. ಫೋರ್ತ್ ಪ್ಯಾರಾಗ್ರಾಫ್. ಇಂಪಲ್ಸಿವ್ಲಿ ಬಾಲೇಶ್ವರ್ ವೆಂಟ್ ಆ್ಯಂಡ್ ಗ್ರ್ಯಾಬ್ಡ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್ ಆ್ಯಂಡ್ ಪುಲ್ಡ್ ಇಟ್ ಡೌನ್ ಫ್ರ್ಯಾಂಟಿಕಲಿ. The train screeched, slowing down. He then surveyed the compartment full of weary faces. Let's go and help her, he shouted. But nobody volunteered, afraid of getting involved, of being inconvenienced perhaps. Impulsively, Baleshwar went and grabbed the train's red emergency chain and pulled it down frantically. Impulsively. ಇಂಪಲ್ಸಿವ್ಲಿ ಎಂದರೆ ವಿಥೌಟ್ ಎನಿ ಥಿಂಕಿಂಗ್, ಏನನ್ನೂ ಯೋಚಿಸದೆ. ರೈಲ್ವೆ ಹಳಿಗಳ ಪಕ್ಕದಲ್ಲಿ ಬಿದ್ದಿದ್ದಂತಹ ಮಹಿಳೆಗೆ ಸಹಾಯ ಮಾಡುವ ಉದ್ದೇಶದಿಂದ ಬಾಲೇಶ್ವರ್ ಮುಂದೆ ಏನಾಗುತ್ತದೆ ಎಂದೂ ಯೋಚಿಸದೆ ಹೋಗಿ ಟ್ರೈನಿನ ಕೆಂಪು ಎಮರ್ಜೆನ್ಸಿ ಚೈನನ್ನು ಎಳೆದನು. ದ ಟ್ರೈನ್ ಸ್ಕ್ರೀಚ್ಡ್, ಸ್ಲೋಯಿಂಗ್ ಡೌನ್. ಆ ರೈಲು ನಿಲ್ಲಲಿಲ್ಲ, ಬದಲಾಗಿ ನಿಧಾನವಾಗಿ ಸಾಗಲು ಆರಂಭಿಸಿತು. He then surveyed the compartment full of weary faces. Let's go and help her, he shouted. Baleshwar aa compartment inalli chinteyinda koodidanta mukagalannu nodi banni aa mahilege hogi sahaya madona endu kirichidanu. But nobody volunteered, afraid of getting involved, of being inconvenienced perhaps. Aadare yaru Baleshwarige sahaya madalu munde baralilla. ಬಹುಶಃ ಅವರು ತಮಗೆ ಏನಾದರೂ ತೊಂದರೆ ಆಗಬಹುದೆಂದು ಹೆದರಿದರೋ ಏನೋ. ಫಿಫ್ತ್ ಪ್ಯಾರಾಗ್ರಾಫ್. ಹಿಸ್ ಹಾರ್ಟ್ ಹ್ಯಾಮರಿಂಗ್ ಹಿಸ್ ಚೆಸ್ಟ್ ಬಾಲೇಶ್ವರ್ ಶೋಡ್ ಹಿಮ್ಸೆಲ್ಫ್ ಟು ದ ಡೋರ್ ಆ್ಯಂಡ್ ಜಂಪ್ಡ್ ಆಫ್ ದ ಸ್ಟಿಲ್ ಮೂವಿಂಗ್ ಟ್ರೈನ್. ಆ್ಯಸ್ ಹೀ ಲ್ಯಾಂಡೆಡ್ ಆನ್ ದ ಗ್ರೌಂಡ್ ಅ ಬಸ್ಟ್ ಆಫ್ ಪೇನ್ ಶಾರ್ಟ್ ಅಪ್ ಇನ್ ಹಿಸ್ ಆ್ಯಂಕಲ್ ಬಟ್ ದೆರ್ ವಾಸ್ ನೋ ರಿಯಲ್ ಡ್ಯಾಮೇಜ್. ಹಿ ಗಾಟ್ ಅಪ್ ಟು ಫೈಂಡ್ part of his old rubber slippers sole torn off as a result of his fall. But Baleshwar started to sprint back between the tracks as his train picked up speed again and disappeared. His heart hammering his chest, Baleshwar shoved himself to the door and jumped off the still moving train. ತನಗೆ ಸಹಾಯ ಮಾಡಲು ಯಾರೂ ಮುಂದೆ ಬರುವುದಿಲ್ಲವೆಂಬುದನ್ನು ಅರಿತ ಬಾಲೇಶ್ವರ್ ವೇಗವಾಗಿ ಆ ಕಂಪಾರ್ಟ್ಮೆಂಟಿನ ಬಾಗಿಲಿನ ಕಡೆ ಸಾಗಿದ ಮತ್ತು ಮುಂದೆ ಸಾಗುತ್ತಿದ್ದಂತಹ ರೈಲಿನಿಂದ ಹೊರಗೆ ನೆಗೆದ. ಆ್ಯಸ್ ಹೀ ಲ್ಯಾಂಡೆಡ್ ಆನ್ ದ ಗ್ರೌಂಡ್ ಅ ಬಸ್ಟ್ ಆಫ್ ಪೇನ್ ಶಾರ್ಟ್ ಅಪ್ ಇನ್ ಇಸ್ ಆ್ಯಂಕಲ್. ಆತ ವೇಗವಾಗಿ ನೆಲದ ಮೇಲೆ ಬಿದ್ದಾಗ ಆತನ ಹಿಂಗಾಲಿನಲ್ಲಿ ನೋವು ಕಾಣಿಸಿತು. ಬಟ್ ದೆರ್ ವಾಸ್ ನೋ ರಿಯಲ್ ಡ್ಯಾಮೇಜ್. ಆದರೆ
ತುಂಬ ಹಾನಿಯೇನೂ ಆಗಿರಲಿಲ್ಲ. ಹಿ ಗಾಟ್ ಅಪ್ ಟು ಫೈಂಡ್ ಪಾರ್ಟ್ ಆಫ್ ಹಿಸ್ ಓಲ್ಡ್ ರಬ್ಬರ್ ಸ್ಲಿಪ್ಪರ್ಸ್ ಸೋಲ್ ಟರ್ನ್ ಆಫ್ ಆ್ಯಸ್ ಅ ರಿಸಲ್ಟ್ ಆಫ್ ಹಿಸ್ ಫಾಲ್. ಆತನ ಹಳೆಯ ರಬ್ಬರ್ ಸ್ಲಿಪ್ಪರಿನ ತಳ ಹರಿದು ಹೋಗಿರುವುದನ್ನು ಆತ ಗಮನಿಸಿದ. ಬಟ್ ಬಾಲೇಶ್ವರ್ ಸ್ಟಾರ್ಟೆಡ್ ಟು ಸ್ಪ್ರಿಂಟ್ ಬ್ಯಾಕ್ ಬಿಟ್ವೀನ್ ದ ಟ್ರ್ಯಾಕ್ಸ್ ಆ್ಯಸ್ ಹಿಸ್ ಟ್ರೈನ್ ಪಿಕ್ಡ್ ಅಪ್ ಸ್ಪೀಡ್ ಅಗೇನ್ ಆ್ಯಂಡ್ ಡಿಸಪಿಯರ್ಡ್. ಆದರೆ ಬಾಲೇಶ್ವರ್ ರೋಮಾಳ ಬಿದ್ದಿದಂತಹ ಜಾಗದ ಕಡೆಗೆ ವೇಗವಾಗಿ ಓಡಲು ಆರಂಭಿಸಿದ ಮತ್ತು ಆತನು ಇಳಿದಂತಹ ಟ್ರೈನ್ ವೇಗವಾಗಿ ಹೋಗುವುದನ್ನು ಮತ್ತು ಆತನಿಂದ ಕಣ್ಮರೆಯಾಗುವುದನ್ನು ಆತನು ಗಮನಿಸಿದನು. ಸಿಕ್ಸ್ತ್ ಪ್ಯಾರಾಗ್ರಾಫ್. ಬಾಲೇಶ್ವರ್ ವಾಸ್ ಸೋ ಫಾರ್ ಅವೇ ಫ್ರಮ್ ರೋಮಾ ಹಿ ಕುಡಂಟ್ ಸಿ ಹರ್. ಐ ಹೋಪ್ ಐ ಆಮ್ ನಾಟ್ ಟೂ ಲೇಟ್ ಹಿ ಥಾಟ್ ಗ್ಯಾಸ್ಪಿಂಗ್ ಫಾರ್ ಬ್ರೆತ್. ಆಫ್ಟರ್ ರನ್ನಿಂಗ್ ಫಾರ್ ಸೆವರಲ್ ಮಿನಿಟ್ಸ್ ಹಿ ಫೌಂಡ್ ಹರ್ ಸ್ಪ್ರಾಲ್ಡ್ ಬೈ ದ ಸೈಡ್ ಆಫ್ ದ ಟ್ರ್ಯಾಕ್ಸ್. ಬೆಹನ್ ಜಿ ಆಪ್ ಟೀಕ್ ಹೇ ಹಿ ಆಸ್ಟ್. ಸಿಸ್ಟರ್ ಆರ್ ಯು ಓಕೆ? ಬಟ್ ದೆರ್ ವಾಸ್ ನೋ ರೆಸ್ಪಾನ್ಸ್ ಆ್ಯಂಡ್ ನೋ ಹೆಲ್ಪ್ ಇನ್ ಸೈಟ್. ದೇ ವರ್ ಅಲೋನ್ ಸಮ್ವೇರ್ ಬಿಟ್ವೀನ್ ಟೂ ಸ್ಟೇಷನ್ಸ್ 5 kilometers ಅಪಾರ್ಟ್ ಇನ್ ಥಾನೆ ಡಿಸ್ಟ್ರಿಕ್ಟ್ ವಿಚ್ ಬಾರ್ಡರ್ಸ್ ಮುಂಬೈ. ಬಾಲೇಶ್ವರ್ ವಾಸ್ ಸೋ ಫಾರ್ ಅವೇ ಫ್ರಮ್ ರೋಮಾ ಹಿ ಕುಡಂಟ್ ಸಿ ಹರ್. ಬಾಲೇಶ್ವರ್ ರೋಮಾಳಿಂದ ಎಷ್ಟು ದೂರದಲ್ಲಿದ್ದೇನೆಂದರೆ ಆಕೆಯನ್ನು ಆತ ನೋಡಲು ಕೂಡ ಸಾಧ್ಯವಾಗಲಿಲ್ಲ. ಐ ಹೋಪ್ ಐ ಆಮ್ ನಾಟ್ ಟು ಲೇಟ್ ಹಿ ಥಾಟ್ ಗ್ಯಾಸ್ಪಿಂಗ್ ಫಾರ್ ಬ್ರೆತ್. ನಾನು ತುಂಬ ತಡವಾಗಿ ಬರಲಿಲ್ಲವೇನೋ ಎಂದು ಬಾಲೇಶ್ವರ್ ಯೋಚಿಸಲು ಆರಂಭಿಸಿದ. ಆಫ್ಟರ್ ರನ್ನಿಂಗ್ ಫಾರ್ ಸೆವರಲ್ ಮಿನಿಟ್ಸ್ ಹಿ ಫೌಂಡ್ ಹರ್ ಸ್ಪ್ರಾಲ್ಡ್ ಬೈ ದ ಸೈಡ್ ಆಫ್ ದ ಟ್ರ್ಯಾಕ್ಸ್. ಹಲವಾರು ನಿಮಿಷಗಳು ಓಡಿಯಾದ ನಂತರ ಬಾಲೇಶ್ವರ್ ಆ ಹುಡುಗಿಯನ್ನು ನೋಡಿದ. ಬೆಹನ್ ಜಿ ಆಪ್ ಟೀಕ್ ಹೇ ಹಿ ಆಸ್ಟ್. ಸಿಸ್ಟರ್ ಆರ್ ಯು ಓಕೆ? ತಂಗಿ ನೀನು ಹೇಗಿದ್ದೀಯಾ ಎಂದು ಆತನು ಪ್ರಶ್ನಿಸಿದ. ಬಟ್ ದೆರ್ ವಾಸ್ ನೋ ರೆಸ್ಪಾನ್ಸ್ ಆ್ಯಂಡ್ ನೋ ಹೆಲ್ಪ್ ಇನ್ ಸೈಟ್. ಆದರೆ ಆಕೆಯಿಂದ ಯಾವುದೇ ಉತ್ತರ ಬರಲಿಲ್ಲ ಮತ್ತು ಹತ್ತಿರದಲ್ಲಿ ಆತನಿಗೆ ಕಾಣುವಂಥ ಯಾವುದೇ ಸಹಾಯವೂ ಕೂಡ ಕಾಣಿಸಲಿಲ್ಲ. ದೇ ವರ್ ಅಲೋನ್ ಸಮ್ವೇರ್ ಬಿಟ್ವೀನ್ ಟೂ ಸ್ಟೇಷನ್ಸ್ 5 kilometers ಅಪಾರ್ಟ್ ಇನ್ ಥಾನೆ ಡಿಸ್ಟ್ರಿಕ್ಟ್ ವಿಚ್ ಬಾರ್ಡರ್ಸ್ ಮುಂಬೈ. ಅವರಿಬ್ಬರು ಮುಂಬೈಯ ಗಡಿಯಲ್ಲಿದ್ದಂತಹ ಯಾವುದೋ ಎರಡು ರೈಲ್ವೆ ಸ್ಟೇಷನ್ಗಳ ಮಧ್ಯೆ ಒಬ್ಬಂಟಿಗಳಾಗಿ ಇದ್ದರು. ಸೆವೆಂತ್ ಪ್ಯಾರಾಗ್ರಾಫ್. ಬಾಲೇಶ್ವರ್ ಕುಡ್ ಸಿ ಬ್ಲಡ್ ಫ್ಲೋಯಿಂಗ್ ಔಟ್ ಆಫ್ ಅ ಗ್ಯಾಶ್ ಬಿಹೈಂಡ್ ದ ಯಂಗ್ ವುಮನ್ಸ್ ಹೆಡ್. ಸೇಯಿಂಗ್ ಅ ಸೈಲೆಂಟ್ ಪ್ರೇಯರ್ ಹಿ ಲಿಫ್ಟೆಡ್ ದ 5-foot-250-kilo ರೋಮಾ ಜಿಂಜರ್ಲಿ ಆ್ಯಂಡ್ ಮೇಡ್ ಹಿಸ್ ವೇ ಅಕ್ರಾಸ್ ದ ಟ್ರ್ಯಾಕ್ಸ್ ಲುಕಿಂಗ್ ಔಟ್ ಫಾರ್ ಟ್ರೈನ್ಸ್ ಆ್ಯಂಡ್ ಸರ್ಚಿಂಗ್ ಫಾರ್ ಅ ವೇ ಔಟ್. ಹಿ ಕ್ರಾಸ್ಡ್ ಥ್ರೂ ಸಮ್ ಶ್ರಬರಿ ಆ್ಯಂಡ್ ಫಾಲೋಡ್ ದ ಡಿರೆಕ್ಷನ್ ಆಫ್ ದ ಸೌಂಡ್ಸ್ ಅಂಟಿಲ್ ಹಿ ಫೌಂಡ್ ದ ರೋಡ್. ಮೈ ಸಿಸ್ಟರ್ ಈಸ್ ಇಂಜೂರ್ಡ್. ಹಿ ಇಂಪ್ಲೋರ್ಡ್ ಮೋಟಾರಿಸ್ ಹು ಡ್ರೋವ್ ಬೈ, ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ಹಾಸ್ಪಿಟಲ್. ಬಟ್ ನೋ ಒನ್ ಸ್ಟಾಪ್ಡ್. ಬಾಲೇಶ್ವರ್ ಕುಡ್ ಸಿ ಬ್ಲಡ್ ಫ್ಲೋಯಿಂಗ್ ಔಟ್ ಆಫ್ ಅ ಗ್ಯಾಶ್ ಬಿಹೈಂಡ್ ದ ಯಂಗ್ ವುಮನ್ಸ್ ಹೆಡ್. ಆ ಯುವತಿಯ ತಲೆಯ ಹಿಂಭಾಗದಲ್ಲಿ ಒಂದು ದೊಡ್ಡ ಗಾಯವಾಗಿರುವುದನ್ನು ಮತ್ತು ರಕ್ತ ಸುರಿಯುತ್ತಿರುವುದನ್ನು ಬಾಲೇಶ್ವರ್ ಗಮನಿಸಿದ. ಸೇಯಿಂಗ್ ಅ ಸೈಲೆಂಟ್ ಪ್ರೇಯರ್ ಹಿ ಲಿಫ್ಟೆಡ್ ದ 5-foot-250-kilo ರೋಮಾ ಜಿಂಜರ್ಲಿ ಆ್ಯಂಡ್ ಮೇಡ್ ಇಸ್ ವೇ ಅಕ್ರಾಸ್ ದ ಟ್ರ್ಯಾಕ್ಸ್ ಲುಕಿಂಗ್ ಔಟ್ ಫಾರ್ ಟ್ರೈನ್ಸ್ ಆ್ಯಂಡ್ ಸರ್ಚಿಂಗ್ ಫಾರ್ ಅ ವೇ ಔಟ್. ಮನಸ್ಸಿನಲ್ಲಿಯೇ ನಿಶಬ್ದವಾಗಿ ಪ್ರಾರ್ಥಿಸಿದ ಬಾಲೇಶ್ವರ್ 5'2" ಎತ್ತರವಿದ್ದ ಹಾಗೂ 50 kg ತೂಕವಿದ್ದ ರೋಮಾಳನ್ನು ಕಷ್ಟಪಟ್ಟು ಎತ್ತಿಕೊಂಡು ಅಲ್ಲಿಂದ ಹೊರಹೋಗಲು ಒಂದು ದಾರಿಯನ್ನು ಹುಡುಕುತ್ತಾ ಸಾಗಿದ. ಹಿ ಕ್ರಾಸ್ಡ್ ಥ್ರೂ ಸಮ್ ಶ್ರಬರಿ ಆ್ಯಂಡ್ ಫಾಲೋಡ್ ದ ಡಿರೆಕ್ಷನ್ ಆಫ್ ದ ಸೌಂಡ್ಸ್ ಅಂಟಿಲ್ ಹಿ ಫೌಂಡ್ ದ ರೋಡ್. ಆತನು ಕೆಲವು ಪೊದೆಗಳನ್ನು ಹಾದು ಹೋದ ಮತ್ತು ಶಬ್ದ ಬರುತ್ತಿದ್ದಂಥ ದಿಕ್ಕಿನತ್ತ ಸಾಗಿದ. ಅಲ್ಲಿ ಆತನಿಗೆ ಒಂದು ರಸ್ತೆ ಕಾಣಿಸಿತು. ಮೈ ಸಿಸ್ಟರ್ ಈಸ್ ಇಂಜೂರ್ಡ್. ಹಿ ಇಂಪ್ಲೋರ್ಡ್ ಮೋಟಾರಿಸ್ಟ್ ಹು ಡ್ರೋವ್ ಬೈ. ಆ ರಸ್ತೆಯಲ್ಲಿ ಸಾಗುತ್ತಿದ್ದಂತಹ ವಾಹನ ಚಾಲಕರನ್ನು ಆತ ವಿನಂತಿ ಮಾಡಿದ. ನನ್ನ ತಂಗಿಗೆ ಏಟಾಗಿದೆ, ಪ್ಲೀಸ್ ಹೆಲ್ಪ್ ಮೀ ಟೇಕ್ ಅರ್ ಟು ಅ ಹಾಸ್ಪಿಟಲ್. ಬಟ್ ನೋಬಡಿ ಸ್ಟಾಪ್ಡ್. ದಯವಿಟ್ಟು ಆಕೆಯನ್ನು ಆಸ್ಪತ್ರೆಗೆ ಸೇರಿಸಲು ಸಹಾಯ ಮಾಡಿರಿ ಎಂದು ಅಲ್ಲಿದ್ದಂತಹ ಎಲ್ಲ ವಾಹನ ಚಾಲಕರನ್ನು ವಿನಂತಿಸಿದ. ಆದರೆ ಯಾರೂ ಕೂಡ ನಿಲ್ಲಿಸಲಿಲ್ಲ. 8th ಪ್ಯಾರಾಗ್ರಾಫ್.
That morning on December 10, 2010, a Friday, Roma Talreja arrived at the call center bright and early. The BCom graduate from Pune had been working there for 2 years, loving her job, talking and connecting to customers and making new friends there. After work, she went to the cafeteria where she and her friends joked, laughed and made plans for the weekend. Then, heading home alone after her shift, Roma was looking forward to having supper with her parents and brother and a long phone chat with her fiancé Vijay. ಇದುವರೆಗೂ ನಾವು ರೋಮಾ ತಲ್ರೇಜಾ ಮತ್ತು ಬಾಲೇಶ್ವರ್ ಮಿಶ್ರಾರ ಹೆಸರನ್ನು ಕೇಳಿದ್ದೇವೆ. ಆದರೆ ಅವರು ಯಾರು, ಎಲ್ಲಿಯವರು, ಏನು ಕೆಲಸ ಮಾಡುತ್ತಿದ್ದರು, ಅವರ ಕುಟುಂಬದ ಹಿನ್ನೆಲೆ ಏನು ಎಂದು ಮುಂದಿನ ಎರಡು ಪ್ಯಾರಾಗ್ರಾಫ್ಗಳಲ್ಲಿ ನೋಡೋಣ. 8ನೆಯ ಪ್ಯಾರಾಗ್ರಾಫ್ನಲ್ಲಿ ರೋಮಾ ತಲ್ರೇಜಳ ಬಗ್ಗೆ ತಿಳಿಯೋಣ. ದಟ್ ಮಾರ್ನಿಂಗ್ ಆನ್ December 10, 2010 ಆ ಫ್ರೈಡೇ, Roma Talreja arrived at the call center bright and early. ಆ ದಿನ ಅಂದರೆ December 10, 2010 ಒಂದು ಶುಕ್ರವಾರ ರೋಮಾ ತಲ್ರೇಜಾ ಕಾಲ್ ಸೆಂಟರ್ಗೆ ಖುಷಿಯಾಗಿ ಮತ್ತು ಬೇಗನೆ ಬಂದಳು. ದ ಬಿಕಾಮ್ ಗ್ರ್ಯಾಜುಯೇಟ್ ಫ್ರಮ್ ಪುಣೆ ಹ್ಯಾಡ್ ಬೀನ್ ವರ್ಕಿಂಗ್ ದೇರ್ ಫಾರ್ 2 ಇಯರ್ಸ್, ಲವಿಂಗ್ ಹರ್ ಜಾಬ್, ಟಾಕಿಂಗ್ ಆ್ಯಂಡ್ ಕನೆಕ್ಟಿಂಗ್ ಟು ಕಸ್ಟಮರ್ಸ್ ಆ್ಯಂಡ್ ಮೇಕಿಂಗ್ ನ್ಯೂ ಫ್ರೆಂಡ್ಸ್ ದೇರ್. ರೋಮಾ ತಲ್ರೇಜಾ ಒಬ್ಬ ಬಿಕಾಮ್ ಗ್ರ್ಯಾಜುಯೇಟ್ ಆಗಿದ್ದಳು. ಆಕೆ ಗ್ರ್ಯಾಜುಯೇಷನನ್ನು ಪುಣೆ ಯೂನಿವರ್ಸಿಟಿಯಲ್ಲಿ ಮುಗಿಸಿದ್ದಳು. ಆ ಕಾಲ್ ಸೆಂಟರ್ನಲ್ಲಿ ರೋಮಾ ತಲ್ರೇಜಾ 2 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದಳು ಮತ್ತು ಆಕೆ ತನ್ನ ಕೆಲಸವನ್ನು ಬಹಳ ಪ್ರೀತಿಸುತ್ತಿದ್ದಳು. ಅಲ್ಲಿ ಆಕೆಗೆ ಕರೆ ಮಾಡುತ್ತಿದ್ದಂತಹ ಗ್ರಾಹಕರ ಜೊತೆ ಮಾತನಾಡುತ್ತಿದ್ದಳು ಮತ್ತು ಹೊಸ ಹೊಸ ಸ್ನೇಹಿತರನ್ನು ಅಲ್ಲಿ ಆಕೆ ಮಾಡಿಕೊಳ್ಳುತ್ತಿದ್ದಳು. ಆಫ್ಟರ್ ವರ್ಕ್ ಶಿ ವೆಂಟ್ ಟು ದ ಕೆಫೆಟೇರಿಯಾ ವೇ ಶಿ ಆ್ಯಂಡ್ ಅವರ್ ಫ್ರೆಂಡ್ಸ್ ಜೋಕ್ಡ್, ಲಾಫ್ಡ್ ಆ್ಯಂಡ್ ಮೇಡ್ ಪ್ಲ್ಯಾನ್ಸ್ ಫಾರ್ ದ ವೀಕೆಂಡ್. ಕೆಲಸದ ನಂತರ ಆಕೆಯ ಮತ್ತು ಆಕೆಯ ಗೆಳೆಯರು ಅಲ್ಲಿದ್ದಂತಹ ಒಂದು ಕೆಫೆಟೇರಿಯಾಕ್ಕೆ ಹೋಗಿ ಹಾಸ್ಯ ಮಾಡುತ್ತಾ, ನಗುತ್ತಾ ಮತ್ತು ಮುಂದಿನ ವಾರದ ಕೊನೆಯಲ್ಲಿ ಏನು ಮಾಡಬೇಕೆಂದು ಯೋಜನೆಯನ್ನು ತಯಾರಿಸುತ್ತಿದ್ದರು. ದೆನ್ ಹೆಡಿಂಗ್ ಹೋಮ್ ಅಲೋನ್ ಆಫ್ಟರ್ ಅವರ್ ಶಿಫ್ಟ್, ರೋಮಾ ವಾಸ್ ಲುಕಿಂಗ್ ಫಾರ್ವರ್ಡ್ ಟು ಹ್ಯಾವಿಂಗ್ ಸಪರ್ ವಿತ್ ಅ ಪೇರೆಂಟ್ಸ್ ಅಂಡ್ ಬ್ರದರ್ ಆ್ಯಂಡ್ ಅ ಲಾಂಗ್ ಫೋನ್ ಚಾಟ್ ವಿತ್ ಅವರ್ ಫಿಯಾನ್ಸೆ ವಿಜಯ್. ಆಕೆಯ ಕೆಲಸದ ನಂತರ ಮನೆಗೆ ಹೋಗಿ ತನ್ನ ತಂದೆ ತಾಯಿಗಳ ಮತ್ತು ಸಹೋದರನ ಜೊತೆ ಊಟ ಮಾಡಬೇಕೆಂದು, ಊಟದ ನಂತರ ತನಗೆ ನಿಶ್ಚಿತಾರ್ಥವಾಗಿದ್ದ ಹುಡುಗನಾದ ವಿಜಯನ ಜೊತೆ ಮಾತನಾಡಬೇಕೆಂದು ಆಕೆ ಯೋಚನೆಯನ್ನು ಮಾಡಿದ್ದಳು. 9th ಪ್ಯಾರಾಗ್ರಾಫ್. ಬಾಲೇಶ್ವರ್ ಮಿಶ್ರಾ ಹ್ಯಾಸ್ ಅ ವೆರಿ ಡಿಫ್ರೆಂಟ್ ಸ್ಟೋರಿ. ದ ಲ್ಯಾಂಕಿ ಯಂಗ್ಸ್ಟರ್ ಫ್ರಮ್ ಮಿರ್ಜಾಪುರ್ ಉತ್ತರ್ ಪ್ರದೇಶ್ ಈಸ್ ಆ್ಯನ್ ಅನ್ಎಂಪ್ಲಾಯ್ಡ್ ಹೈಸ್ಕೂಲ್ ಡ್ರಾಪ್ಔಟ್ ಹೂ ಹ್ಯಾಡ್ ರೀಸೆಂಟ್ಲಿ ಕಮ್ ಟು ಮುಂಬೈ. ಲಿವಿಂಗ್ ವಿತ್ ಹಿಸ್ 2 ಓಲ್ಡರ್ ಬ್ರದರ್ಸ್, ಹಿಸ್ ಜಾಬ್ ಹಂಟ್ ಹ್ಯಾಡ್ ಪ್ರೂವ್ಡ್ ಫ್ರೂಟ್ಲೆಸ್. ನೌ ಹಿ ವಾಸ್ ಟ್ರೆಡಿಂಗ್ ವಾಟರ್ ಆ್ಯಂಡ್ ಹ್ಯಾಡ್ ರಿಸೈನ್ಡ್ ಹಿಮ್ಸೆಲ್ಫ್ ಟು ದ ಫ್ಯಾಕ್ಟ್ ದ್ಯಾಟ್ ಹಿ ವಾಸ್ ರನ್ನಿಂಗ್ ಔಟ್ ಆಫ್ ಆಪ್ಷನ್ಸ್. ಹಿ ಹ್ಯಾಡ್ ಸ್ಪೆಂಟ್ ಹಿಸ್ ಡೇ ವಿತ್ ಅ ಫ್ರೆಂಡ್, ಗ್ರ್ಯಾಬ್ಡ್ ಲಂಚ್ ಆ್ಯಂಡ್ ವಾಚ್ಡ್ ಅ ಮೂವಿ. ಆ್ಯಸ್ ಬಾಲೇಶ್ವರ್ ಬೋರ್ಡೆಡ್ ದ ಟ್ರೈನ್ ಹೋಮ್, ಹಿ ಪಾಂಡರ್ಡ್ ಓವರ್ ಹಿಸ್ ಫ್ಯೂಚರ್. ಬಟ್ ಆಲ್ ಈ ಕುಡ್ ನೌ ಥಿಂಕ್ ಆಫ್ ವಾಸ್ ಸೇವಿಂಗ್ ಅ ಸ್ಟ್ರೇಂಜರ್ಸ್ ಲೈಫ್. ಬಾಲೇಶ್ವರ್ ಮಿಶ್ರಾ ಹ್ಯಾಸ್ ಅ ವೆರಿ ಡಿಫ್ರೆಂಟ್ ಸ್ಟೋರಿ. ಬಾಲೇಶ್ವರ್ ಮಿಶ್ರಾ ಅನ್ನೋದು ಒಂದು ವಿಭಿನ್ನವಾದ ಕಥೆಯಾಗಿತ್ತು. ಆ ಯುವಕನು ಉತ್ತರ ಪ್ರದೇಶದ ಮಿರ್ಜಾಪುರದಿಂದ ಮುಂಬೈಗೆ ಕೆಲಸವನ್ನು ಅರಸುತ್ತಾ ಬಂದಿದ್ದನು. ಆತನು ಶಾಲೆಯನ್ನು ಅರ್ಧದಲ್ಲೇ ತೊರೆದಿದ್ದನು. ಲಿವಿಂಗ್ ವಿತ್ ಹಿಸ್ 2 ಓಲ್ಡರ್ ಬ್ರದರ್ಸ್, ಹಿಸ್ ಜಾಬ್ ಹಂಟ್ ಹ್ಯಾಡ್ ಪ್ರೂವ್ಡ್ ಫ್ರೂಟ್ಲೆಸ್. ಆತನು ತನ್ನ 2 ಹಿರಿಯ ಸಹೋದರರ ಜೊತೆ ವಾಸಿಸುತ್ತಿದ್ದ ಮತ್ತು ಆತನು ಕೆಲಸವನ್ನು ಹುಡುಕುತ್ತಿದ್ದ. ಆದರೆ ಆತನಿಗೆ ಸರಿಯಾದ ಯಾವುದೇ ಉದ್ಯೋಗ ಅಲ್ಲಿಯವರೆಗೂ ದೊರೆತಿರಲಿಲ್ಲ. ನಾವ್ ಹಿ ವಾಸ್ ಟ್ರೆಡಿಂಗ್ ವಾಟರ್ ಆ್ಯಂಡ್ ಹ್ಯಾಡ್ ರಿಸೈನ್ಡ್ ಹಿಮ್ಸೆಲ್ಫ್ ಟು ದ ಫ್ಯಾಕ್ಟ್ ದ್ಯಾಟ್ ಹಿ ವಾಸ್ ರನ್ನಿಂಗ್ ಔಟ್ ಆಫ್ ಆಪ್ಷನ್ಸ್.
ಬಾಲೇಶ್ವರನಿಗೆ ಸರಿಯಾದ ಯಾವುದೇ ಕೆಲಸ ಸಿಕ್ಕಿರಲಿಲ್ಲ ಮತ್ತು ಆತ ಶಾಲೆಯನ್ನು ತ್ಯಜಿಸಿದ್ದರಿಂದ ಆತನಿಗೆ ಅವಕಾಶಗಳ ಕೊರತೆ ಇತ್ತು He had spent his day with a friend, grabbed lunch and watched a movie. ಆತನು ಅಂದು ಮಧ್ಯಾಹ್ನ ಆತನ ಒಬ್ಬ ಸ್ನೇಹಿತನ ಜೊತೆ ಊಟ ಮಾಡಿದ್ದನು ಮತ್ತು ಒಂದು ಚಲನಚಿತ್ರವನ್ನು ನೋಡಿದ್ದನು As Baleshwar boarded the train home, he pondered over his future. ಬಾಲೇಶ್ವರ್ ಆ ರೈಲನ್ನು ಏರಿದಂತ ಸಂದರ್ಭದಲ್ಲಿ ಆತ ತನ್ನ ಭವಿಷ್ಯದ ಬಗ್ಗೆ ಯೋಚಿಸುತ್ತಾ ಇದ್ದನು ಬಟ್ ಆಲ್ ಹಿ ಕುಡ್ ನೌ ಥಿಂಕ್ ಆಫ್ ವಾಸ್ ಸೇವಿಂಗ್ ಅ ಸ್ಟ್ರೇಂಜರ್ಸ್ ಲೈಫ್ ಆದರೆ ಈಗ ಆತ ಆ ಅಪರಿಚಿತ ಮಹಿಳೆಯ ಜೀವವನ್ನು ಉಳಿಸುವುದರ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದನು 10th ಪ್ಯಾರಾಗ್ರಾಫ್ ಇನ್ನ್ಯೂಮರೇಬಲ್ ಮೋಟಾರಿಸ್ ಡ್ರೋವ್ ಬೈ ಸಮ್ ಈವನ್ ಸ್ಲೋಯಿಂಗ್ ಡೌನ್ ಟು ಸೀ ದ ಯಂಗ್ ಮ್ಯಾನ್ ಸ್ಟ್ರಗ್ಲಿಂಗ್ ಟು ಹೋಲ್ಡ್ ದ ಬ್ಲಡ್ ಕವರ್ಡ್ ವುಮನ್ ಇನ್ ಹಿಸ್ ಆರ್ಮ್ಸ್ ಜಸ್ಟ್ ವೆನ್ ಹಿ ಹ್ಯಾಡ್ ಬಿಗನ್ ಟು ಲೂಸ್ ಹೋಪ್ ಅ ಟೆಂಪೋ ಟ್ರಕ್ ಪುಲ್ಡ್ ಓವರ್ ಆ್ಯಂಡ್ ಇಟ್ಸ್ ಡ್ರೈವರ್ ಅ ಮಿಡಲ್ ಏಜ್ಡ್ ಮ್ಯಾನ್ ಹು ಸ್ಪೋಕ್ ಗುಜರಾತಿ ಸ್ಟೆಪ್ಡ್ ಔಟ್ ಇನ್ಯೂಮರೇಬಲ್ ಎಂದರೆ ಹಲವಾರು ಹಲವಾರು ವಾಹನ ಚಾಲಕರು ಆ ದಾರಿಯಲ್ಲಿ ಸಾಗುತ್ತಿದ್ದರು ಅದರಲ್ಲಿ ಕೆಲವರು ರಕ್ತ ಸುರಿಯುತ್ತಿದ್ದಂಥ ಮಹಿಳೆಯನ್ನು ತನ್ನ ಕೈಗಳಲ್ಲಿ ಎತ್ತಿಕೊಂಡು ಸಾಗುತ್ತಿದ್ದಂತಹ ಯುವಕನು ಕಷ್ಟಪಡುವುದನ್ನು ನೋಡಲು ತಮ್ಮ ವಾಹನಗಳನ್ನು ನಿಧಾನವಾಗಿಸಿದರು ಆದರೆ ಯಾರೂ ಕೂಡ ಆತನ ಸಹಾಯಕ್ಕೆ ಬರಲೇ ಇಲ್ಲ ಜಸ್ಟ್ ವೆನ್ ಹಿ ಹ್ಯಾಡ್ ಬಿಗನ್ ಟು ಲೂಸ್ ಹೋಪ್ ಆ ಟೆಂಪೋ ಟ್ರಕ್ ಪುಲ್ಡ್ ಓವರ್ ಆ್ಯಂಡ್ ಇಟ್ಸ್ ಡ್ರೈವರ್ ಆ ಮಿಡಲ್ ಏಜ್ಡ್ ಮ್ಯಾನ್ ಹು ಸ್ಪೋಕ್ ಗುಜರಾತಿ ಸ್ಟೆಪ್ಡ್ ಔಟ್ ಬಾಲೇಶ್ವರ್ ಯಾವಾಗ ಭರವಸೆಯನ್ನು ಕಳೆದುಕೊಳ್ಳಲು ಆರಂಭಿಸಿದನೋ ಆ ಸಂದರ್ಭದಲ್ಲೇ ಒಂದು ಟೆಂಪೋ ಟ್ರಕ್ ಅಲ್ಲಿ ಬಂದು ನಿಂತಿತು ಮತ್ತು ಅದರಿಂದ ಒಬ್ಬ ಡ್ರೈವರ್ ಇಳಿದನು ಆತನು ಗುಜರಾತಿ ಭಾಷೆಯನ್ನು ಮಾತನಾಡುತ್ತಿದ್ದನು 11th ಪ್ಯಾರಾಗ್ರಾಫ್ ಹೆಲ್ಪ್ ಮೀ ಬಾಲೇಶ್ವರ್ ಪ್ಲೀಡೆಡ್ ಆ್ಯಂಡ್ ದ ಮ್ಯಾನ್ ಹೆಲ್ಪ್ಡ್ ಬಾಲೇಶ್ವರ್ ಲೇ ರೋಮಾ ಡೌನ್ ಇನ್ ದ ಬ್ಯಾಕ್ ಆಫ್ ಹಿಸ್ ಟ್ರಕ್ ಬಾಲೇಶ್ವರ್ ವಾಸ್ ಕ್ವಿಕ್ಲಿ ಟೆಲಿಂಗ್ ದ ಡ್ರೈವರ್ ವಾಟ್ ಹ್ಯಾಡ್ ಹ್ಯಾಪೆಂಡ್ ವೆನ್ ಅ ಟ್ರಾಫಿಕ್ ಪೊಲೀಸ್ ಮ್ಯಾನ್ ಅರೈವ್ಡ್ ಟೇಕ್ ದ ಗರ್ಲ್ ಟು ಐರೋಲಿ ಸಜೆಸ್ಟೆಡ್ ದ ಕಾಪ್ ದೆರ್ ಇಸ್ ಅ ಹಾಸ್ಪಿಟಲ್ ದೇರ್ ಬಟ್ ಬಾಲೇಶ್ವರ್ ಡಿಸಗ್ರೀಡ್ ಐರೋಲಿ ವಾಸ್ ಅಟ್ ಲೀಸ್ಟ್ 10 kilometers ಅವೇ ಹೆಲ್ಪ್ ಮೀ ಬಾಲೇಶ್ವರ್ ಪ್ಲೀಡೆಡ್ ಪ್ಲೀಡೆಡ್ ಅಂತ ಹೇಳಿದ್ರೆ ರಿಕ್ವೆಸ್ಟೆಡ್ ಮನವಿ ಮಾಡುವುದು ಆ್ಯಂಡ್ ದ ಮ್ಯಾನ್ ಹೆಲ್ಪ್ಡ್ ಬಾಲೇಶ್ವರ್ ಲೇ ರೋಮಾ ಡೌನ್ ಇನ್ ದ ಬ್ಯಾಕ್ ಆಫ್ ಹಿಸ್ ಟ್ರಕ್ ಬಾಲೇಶ್ವರ್ ಆ ಟೆಂಪೋ ಟ್ರಕ್ ಡ್ರೈವರನ್ನ ಬಳಿ ತನಗೆ ಸಹಾಯ ಮಾಡುವಂತೆ ಕೇಳಿದಾಗ ಆ ಟೆಂಪೋ ಟ್ರಕ್ ಡ್ರೈವರ್ ರೋಮಾಳನ್ನು ತನ್ನ ಟ್ರಕ್ಕಿನ ಹಿಂಭಾಗದಲ್ಲಿ ಇಡಲು ಬಾಲೇಶ್ವರಿಗೆ ಸಹಾಯ ಮಾಡಿದನು ಬಾಲೇಶ್ವರ್ ವಾಸ್ ಕ್ವಿಕ್ಲಿ ಟೆಲಿಂಗ್ ದ ಡ್ರೈವರ್ ವಾಟ್ ಹ್ಯಾಡ್ ಹ್ಯಾಪೆಂಡ್ ವೆನ್ ಅ ಟ್ರಾಫಿಕ್ ಪೊಲೀಸ್ ಮ್ಯಾನ್ ಅರೈವ್ಡ್ ಬಾಲೇಶ್ವರ್ ಆ ಡ್ರೈವರಿಗೆ ಏನಾಯಿತೆಂದು ತಿಳಿಸುತ್ತಿರುವಂಥ ಸಂದರ್ಭದಲ್ಲೇ ಒಬ್ಬ ಟ್ರಾಫಿಕ್ ಪೊಲೀಸ್ ಮ್ಯಾನ್ ಅಲ್ಲಿಗೆ ಬಂದನು ಟೇಕ್ ದ ಗರ್ಲ್ ಟು ಐರೋಲಿ ಸಜೆಸ್ಟೆಡ್ ದ ಕಾಪ್ ದೆರ್ ಇಸ್ ಅ ಹಾಸ್ಪಿಟಲ್ ದೇರ್ ಆ ಹುಡುಗಿಯನ್ನು ಐರೋಲಿಗೆ ಕರೆದುಕೊಂಡು ಹೋಗಿರಿ ಏಕೆಂದರೆ ಅಲ್ಲಿ ಒಂದು ಆಸ್ಪತ್ರೆ ಇದೆ ಎಂದು ಆ ಪೊಲೀಸಿನವನು ಬಾಲೇಶ್ವರನಿಗೆ ಹೇಳಿದನು ಬಟ್ ಬಾಲೇಶ್ವರ್ ಡಿಸಗ್ರೀಡ್ ಐರೋಲಿ ವಾಸ್ ಅಟ್ ಲೀಸ್ಟ್ 10 kilometers ಅವೇ ಆದರೆ ಬಾಲೇಶ್ವರ್ ಆ ಪೊಲೀಸ್ನವನ ಸಲಹೆಯನ್ನು ತಿರಸ್ಕರಿಸಿದನು ಏಕೆಂದರೆ ಐರೋಲಿ 10 kilometers ದೂರದಲ್ಲಿತ್ತು 12th ಪ್ಯಾರಾಗ್ರಾಫ್ ದೆರ್ ಇಸ್ ಅ ಕ್ಲೋಸರ್ ಪ್ಲೇಸ್ ಐ ನೋ ಆಫ್ ಸೆಡ್ ಬಾಲೇಶ್ವರ್ 10 minutes ಲೇಟರ್ ದೇ ಅರೈವ್ಡ್ ಅಟ್ ಅ ಸ್ಮಾಲ್ ಹಾಸ್ಪಿಟಲ್ ವೇರ್ ನರ್ಸಸ್ ಹೆಲ್ಪ್ಡ್ ಟೇಕ್ ದ ಯಂಗ್ ವುಮನ್ ಇನ್ ಬಟ್ ಆ್ಯಸ್ ದ ಫೆಸಿಲಿಟಿ ಲ್ಯಾಕ್ಡ್ ಪರ್ಸೋನೆಲ್ ಆ್ಯಂಡ್ ಇಕ್ವಿಪ್ಮೆಂಟ್ ದಿ ಆನ್ ಡ್ಯೂಟಿ ಫಿಸಿಷಿಯನ್ ವಾಸಂಟ್ ಏಬಲ್ ಟು ಡೂ ಮೋರ್ ದ್ಯಾನ್ ಗಿವ್ ಬೇಸಿಕ್ ಫಸ್ಟ್ ಏಡ್ ಹಿ ಅಡ್ವೈಸ್ಡ್ ದ್ಯಾಟ್ ಶೀ ಬಿ ಮೂವ್ ಟು ಅ ನಿಯರ್ ಬೈ ಹಾಸ್ಪಿಟಲ್ ದೆರ್ ಇಸ್ ಅ ಕ್ಲೋಸಪ್ ಪ್ಲೇಸ್ ಐ ನೋ ಆಫ್ ಸೆಡ್ ಬಾಲೇಶ್ವರ್ ಹತ್ತಿರದಲ್ಲಿರುವಂಥ ಒಂದು ಆಸ್ಪತ್ರೆ ನನಗೆ ತಿಳಿದಿದೆ ಎಂದು ಬಾಲೇಶ್ವರ್ ಹೇಳಿದ 10 minutes ಲೇಟರ್ ದೇ ಅರೈವ್ಡ್ ಅಟ್ ಅ ಸ್ಮಾಲ್ ಹಾಸ್ಪಿಟಲ್ ವೇರ್ ನರ್ಸಸ್ ಹೆಲ್ಪ್ಡ್ ಟೇಕ್ ದ ಯಂಗ್ ವುಮನ್ ಇನ್ 10 ನಿಮಿಷಗಳ ನಂತರ ಅವರು ಒಂದು ಆಸ್ಪತ್ರೆಯನ್ನು ತಲುಪಿದರು ಮತ್ತು ಅಲ್ಲಿ ಇದ್ದಂಥ ನರ್ಸ್ಗಳು ಆ ಯುವತಿಯನ್ನು ಅಡ್ಮಿಟ್ ಮಾಡಿಕೊಂಡರು ಬಟ್ ಆ್ಯಸ್ ದ ಫೆಸಿಲಿಟಿ ಲ್ಯಾಕ್ಡ್ ಪರ್ಸೋನೆಲ್ ಆ್ಯಂಡ್ ಎಕ್ವಿಪ್ಮೆಂಟ್ ದಿ ಆನ್ ಡ್ಯೂಟಿ ಫಿಸಿಷಿಯನ್ ವಾಸಂಟ್ ಏಬಲ್ ಟು ಡೂ ಮೋರ್ ದ್ಯಾನ್ ಗಿವ್ ಬೇಸಿಕ್ ಫಸ್ಟ್ ಏಡ್ ಆದರೆ
ಆ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳ ಕೊರತೆ ಮತ್ತು ಉಪಕರಣಗಳ ಕೊರತೆ ಇದ್ದಿದ್ದರಿಂದ ಡ್ಯೂಟಿಯ ಮೇಲಿದ್ದಂತ ಡಾಕ್ಟರ್ ಕೇವಲ ಪ್ರಥಮ ಚಿಕಿತ್ಸೆಯನ್ನು ಮಾತ್ರ ನೀಡಿದರು ಹಿ ಅಡ್ವೈಸ್ಡ್ ದಟ್ ಶಿ ಬಿ ಮೂವ್ಡ್ ಟು ಆ ನಿಯರ್ ಬೈ ಹಾಸ್ಪಿಟಲ್ ಮತ್ತು ಹತ್ತಿರದ ಇನ್ನೂ ದೊಡ್ಡ ಆಸ್ಪತ್ರೆಗೆ ಆಕೆಯನ್ನು ಸೇರಿಸುವಂತೆ ಸಲಹೆ ನೀಡಿದರು 13th ಪ್ಯಾರಾಗ್ರಾಫ್ ಬಾಲೇಶ್ವರ್ ಅಂಡ್ ದ ಡ್ರೈವರ್ ಹ್ಯಾಡ್ ನೋ ಚಾಯ್ಸ್ ಬಟ್ ಟು ಮೂವ್ ಹರ್ ಬ್ಯಾಕ್ ಇನ್ ಟು ದ ಟ್ರಕ್ ವೆನ್ ದ ವೆಹಿಕಲ್ ಲರ್ಚ್ಡ್ ಫಾರ್ವರ್ಡ್ ರೋಮಾ ಸ್ಟರ್ಡ್ ಆ್ಯಂಡ್ ಹರ್ ಐಸ್ ಫ್ಲಟರ್ಡ್ ಓಪನ್ ವಾಟ್ ಇಸ್ ಯುವರ್ ನೇಮ್ ಆಸ್ಟ್ ಬಾಲೇಶ್ವರ್ ಹೂ ವಾಸ್ ವಿತ್ ಹರ್ ಇನ್ ದ ಬ್ಯಾಕ್ ಆಫ್ ದ ಟ್ರಕ್ Roma, she managed to grind out. Whom can I call? He asked quickly, fearing that she would black out once more. My brother Dinesh, she said, slowly giving him Dinesh's cell phone number. Baleshwar memorized it and watched as Roma's eyes soon lost focus and rolled back into the darkness. Baleshwar and the driver had no choice but to move her back into the truck. Baleshwar mattu tempo truck driver yenu madalu tochade matte romalannu truckina himbagadalli malagisidaru. When the vehicle lurched forward, Roma stirred and her eyes fluttered open. Aa tempo truck ಮುಂದಕ್ಕೆ ಸಾಗಿದಂತ ಸಂದರ್ಭದಲ್ಲಿ ರೋಮಾ ಅಲುಗಾಡಿದಳು ಮತ್ತು ನಿಧಾನವಾಗಿ ತನ್ನ ಕಣ್ಣುಗಳನ್ನು ಓಪನ್ ಮಾಡಿದಳು ವಾಟ್ ಇಸ್ ಯುವರ್ ನೇಮ್ ಆಸ್ಟ್ ಬಾಲೇಶ್ವರ್ ಹೂ ವಾಸ್ ವಿತ್ ಹರ್ ಇನ್ ದ ಬ್ಯಾಕ್ ಆಫ್ ದ ಟ್ರಕ್ ರೋಮಾಳು ಕಣ್ಣುಗಳನ್ನು ತೆರೆದಿದ್ದನ್ನು ಗಮನಿಸಿದ ಬಾಲೇಶ್ವರ್ ಆಕೆಯ ಹೆಸರು ಏನೆಂದು ಕೇಳಿದನು ರೋಮಾ ಶಿ ಮ್ಯಾನೇಜ್ಡ್ ಟು ಗ್ರೈಂಡ್ ಔಟ್ ಆಕೆಯು ತುಂಬ ಕಷ್ಟಪಟ್ಟು ತನ್ನ ಹೆಸರು ರೋಮಾ ಎಂದು ಹೇಳಿದಳು ಹೂಮ್ ಕ್ಯಾನ್ ಐ ಕಾಲ್ ಹಿ ಆಸ್ಟ್ ಕ್ವಿಕ್ಲಿ ಫಿಯರಿಂಗ್ ದಟ್ ಶಿ ವುಡ್ ಬ್ಲ್ಯಾಕ್ ಔಟ್ ಒನ್ಸ್ ಮೋರ್ ಬ್ಲ್ಯಾಕ್ ಔಟ್ ಎಂದರೆ ಪುನಃ ಪ್ರಜ್ಞೆ ತಪ್ಪುವುದು ಹೂಮ್ ಕ್ಯಾನ್ ಐ ಕಾಲ್ ನಾನು ಯಾರಿಗೆ ಕರೆ ಮಾಡಲಿ ಎಂದು ಬಾಲೇಶ್ವರ್ ಆಕೆಯನ್ನು ವೇಗವಾಗಿ ಪ್ರಶ್ನಿಸಿದ ಆತನಿಗೆ ಆಕೆ ಪುನಃ ಪ್ರಜ್ಞೆ ತಪ್ಪಬಹುದೆಂಬ ಭಯವಿತ್ತು My brother Dinesh, she said, slowly giving him Dinesh's cell phone number. Nanna sahodara Dineshanige neevu kare madabahudu endu Romalu heli Dineshana cell phone number annu Baleshwarige needidalu. Baleshwar memorized it and watched as Roma's eyes soon lost focus and rolled back into the darkness. ಬಾಲೇಶ್ವರನು ದಿನೇಶನನ ಫೋನ್ ನಂಬರನ್ನು ಜ್ಞಾಪಕದಲ್ಲಿಟ್ಟುಕೊಂಡನು ಮತ್ತು ರೋಮಾಳು ನಿಧಾನವಾಗಿ ಆಕೆಯ ಕಣ್ಣುಗಳನ್ನು ಮುಚ್ಚುವುದನ್ನು ಆತನು ಗಮನಿಸಿದನು ರೋಮಾಳಿಗೆ ಪುನಃ ಪ್ರಜ್ಞೆ ತಪ್ಪಿತು 14th ಪ್ಯಾರಾಗ್ರಾಫ್ ಚಾಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್ ಬಾಲೇಶ್ವರ್ ಆಸ್ಟ್ ಆ್ಯಂಡ್ ದ ಡ್ರೈವರ್ ಪಾಸ್ಟ್ ಹಿಮ್ ಹಿಸ್ ಫೋನ್ ದಿನೇಶ್ ತಲ್ರೇಜಾ ವಾಸ್ ರ್ಯಾಪಿಂಗ್ ಹಬ್ His day at his marketing job at a retail outlet in Ullasnagar when his phone rang from a number he didn't recognize. Dinesh Bhai, a young voice asked, Your sister Roma has fallen off a train and we are taking her to Divine Hospital in Gansoli. I am on my way, said Dinesh, rushing towards his motorcycle. Chacha, Can I borrow your mobile? Baleshwar asked and the driver passed him his phone. Baleshwarana bali mobile phone illadirudarinda aata aa tempo truck driverana bali aatana phone annu needuvante kelikolluttane mattu aa driver Baleshwaranige tanna phone annu needuttane. Dinesh Talreja was wrapping up his day at his marketing job at a retail outlet in Ullasnagar When his phone rang from a number he didn't recognize. Romala sahodaranada Dinesh Talrejanu Ullasnagaradalli ondu kirane angadiyannu ittukondiddanu. Aa dina aatanu tanna kelasavannu mugisi horaduvanta sandarbhadalli aatana phonege ondu kare baruttade. Dinesh Bhai, a young voice asked, Your sister Roma has fallen off a train and we are taking her to Divine Hospital in Gansoli. ಒಬ್ಬ ಯುವಕನ ಧ್ವನಿಯು ದಿನೇಶನಿಗೆ ಹೀಗೆ ಹೇಳುತ್ತದೆ
ನಿನ್ನ ಸಹೋದರಿಯಾದ ರೋಮಾಳು ಟ್ರೈನಿನಿಂದ ಬಿದ್ದು ಆಕೆಗೆ ಪೆಟ್ಟಾಗಿದೆ ಮತ್ತು ನಾವು ಆಕೆಯನ್ನು ಘನಸೋಲಿಯಲ್ಲಿರುವಂತಹ ಡಿವೈನ್ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಿದ್ದೇವೆ ದಯವಿಟ್ಟು ನೀನು ಅಲ್ಲಿಗೆ ಬಾ ಐ ಆಮ್ ಆನ್ ಮೈ ವೇ ಸೆಡ್ ದಿನೇಶ್ ರಶಿಂಗ್ ಟವಾರ್ಡ್ಸ್ ಹಿಸ್ ಮೋಟಾರ್ಸೈಕಲ್ ಇದನ್ನು ಕೇಳಿದ ದಿನೇಶನು ನಾನು ಈಗಲೇ ಬರುತ್ತಿದ್ದೇನೆ ಎಂದು ತನ್ನ ಬೈಕಿನ ಕಡೆಗೆ ವೇಗವಾಗಿ ಸಾಗಿದನು 15th ಪ್ಯಾರಾಗ್ರಾಫ್ Roma arrived at Divine Multispeciality Hospital and Research Center minutes later. Dr. Anil Agarwal, the medical director there, seeing the extent of Roma's injuries, admitted her immediately to the ICU without any paperwork. Roma arrived at Divine Multispeciality Hospital and Research Center minutes later. ರೋಮಾಳನ್ನು ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ ಎಂಬ ಆಸ್ಪತ್ರೆಗೆ ಕೆಲವು ನಿಮಿಷಗಳ ನಂತರ ಕರೆತರಲಾಯಿತು ಡಾಕ್ಟರ್ ಅನಿಲ್ ಅಗರ್ವಾಲ್ ದ ಮೆಡಿಕಲ್ ಡಿರೆಕ್ಟರ್ ದೇರ್ ಸೀಯಿಂಗ್ ದಿ ಎಕ್ಸ್ಟೆಂಟ್ ಆಫ್ ರೋಮಾಸ್ ಇಂಜುರೀಸ್ ಅಡ್ಮಿಟೆಡ್ ಹರ್ ಇಮಿಡಿಯೇಟ್ಲಿ ಟು ದಿ ಐ ಸಿ ಯು ವಿಥೌಟ್ ಎನಿ ಪೇಪರ್ ವರ್ಕ್ ಅಲ್ಲಿ ಮೆಡಿಕಲ್ ಡಿರೆಕ್ಟರ್ ಆಗಿದ್ದಂತಹ ಡಾಕ್ಟರ್ ಅನಿಲ್ ಅಗರ್ವಾಲ್ ಅವರು ರೋಮಾಳಿಗೆ ಆಗಿದ್ದಂತಹ ಗಾಯಗಳನ್ನು ಗಮನಿಸಿ ಆಕೆಯನ್ನು ತಕ್ಷಣವೇ ಐ ಸಿ ಯುಗೆ ಅಡ್ಮಿಟ್ ಮಾಡಿಕೊಂಡರು 16th ಪ್ಯಾರಾಗ್ರಾಫ್ ಹಿ ಆಸ್ಟ್ ಬಾಲೇಶ್ವರ್ ಟು ಹ್ಯಾಂಗ್ ಅರೌಂಡ್ ಅಂಟಿಲ್ ರೋಮಾಸ್ ಫ್ಯಾಮಿಲಿ ಅರೈವ್ಡ್ ದಟ್ಸ್ ವೆನ್ ದೇ ನೋಟಿಸ್ಡ್ ದಟ್ ದ ಡ್ರೈವರ್ ಹ್ಯಾವಿಂಗ್ ಡನ್ ಆಲ್ ಈ ಕುಡ್ ಹ್ಯಾಡ್ ಸ್ಲಿಪ್ಡ್ ಅವೇ ವಿತ್ ಈಸ್ ಟ್ರಕ್ ಓ ಐ ಕುಡಂಟ್ ಥ್ಯಾಂಕ್ ಹಿಮ್ ಬಾಲೇಶ್ವರ್ ಥಾಟ್ He asked Baleshwar to hang around until Roma's family arrived. Hang around endare alle iruvudu. Dr. Anil Agarwal avaru Romalannu yavude paper work illade aspatrege admit madikondaru. Mattu Baleshwaranige Romala kutumba baruvavaregu kuda alle iruvante tilisidaru. That's when they noticed that the driver having done all he could had slipped away with his truck. ಆ ಸಂದರ್ಭದಲ್ಲಿ ರೋಮಾಳಿಗೆ ಸಹಾಯ ಮಾಡಿದಂತಹ ಟೆಂಪೋ ಟ್ರಕ್ ಡ್ರೈವರ್ ಅಲ್ಲಿಂದ ಕಣ್ಮರೆಯಾಗಿರುವುದನ್ನು ಬಾಲೇಶ್ವರ್ ಗಮನಿಸಿದನು ಓ ಐ ಕುಡಂಟ್ ಥ್ಯಾಂಕ್ ಹಿಮ್ ಬಾಲೇಶ್ವರ್ ಥಾಟ್ ನಾನು ಆತನಿಗೆ ಧನ್ಯವಾದಗಳನ್ನು ಕೂಡ ಹೇಳಲು ಸಾಧ್ಯವಾಗಲಿಲ್ಲ ಎಂದು ಬಾಲೇಶ್ವರ್ ಯೋಚಿಸಿದನು 17th ಪ್ಯಾರಾಗ್ರಾಫ್ ರೋಮಾ ವಾಸ್ ಸ್ಟಿಲ್ ಅನ್ಕಾನ್ಷಿಯಸ್ ಬಟ್ ಹರ್ ಎಕ್ಸ್ರೇಸ್ ಶೋಡ್ that although the injuries looked severe all she needed were deep wound sutures there would be no lasting damage but dr agarwal believes she could have bled to death had nobody helped her when she finally opened her eyes that night her brother and fiance were by her side she could barely speak just nodded and fell asleep again Roma was still unconscious Romalige innu kuda pragne bandiralilla but her x-rays showed that although the injuries looked severe all she needed were deep wound sutures aakeya gaayagalannu nodalu thumba gambhira enisidaru ಆಕೆಯ ಎಕ್ಸ್ರೇ ರಿಪೋರ್ಟಿನ ಪ್ರಕಾರ ಆಕೆಯ ಗಾಯಗಳಿಗೆ ಕೇವಲ ಹೊಲಿಗೆಯನ್ನು ಮಾತ್ರ ಹಾಕಿದ್ದರೆ ಸಾಕಾಗಿತ್ತು ದೆರ್ ವುಡ್ ಬಿ ನೋ ಲಾಸ್ಟಿಂಗ್ ಡ್ಯಾಮೇಜ್ ಬಟ್ ಡಾಕ್ಟರ್ ಅಗರ್ವಾಲ್ ಬಿಲೀವ್ಸ್ ಶಿ ಕುಡ್ ಹ್ಯಾವ್ ಬ್ಲೆಡ್ ಟು ಡೆತ್ ಹ್ಯಾಡ್ ನೋ ಬಡಿ ಹೆಲ್ಪ್ಟರ್ ಆಕೆಗೆ ಯಾವುದೇ ಗಂಭೀರವಾದ ಗಾಯಗಳು ಆಗದಿದ್ದರೂ ಸಹ ಡಾಕ್ಟರ್ ಅಗರ್ವಾಲ್ ಅವರು ಹೇಳುವಂತೆ ಆಕೆಗೆ ಯಾರೂ ಸಹಾಯ ಮಾಡದೇ ಇದ್ದರೆ ಆಕೆ ಬಹುಶಃ ಅಲ್ಲಿಯೇ ರಕ್ತಸ್ರಾವವಾಗಿ ಸಾಯುತ್ತಿದ್ದಳೇನೋ ವೆನ್ ಶಿ ಫೈನಲಿ ಓಪನ್ಡ್ ಅರ್ ಐಸ್ ದಟ್ ನೈಟ್ ಹರ್ ಬ್ರದರ್ ಆ್ಯಂಡ್ ಫಿಯಾನ್ಸೆ ವರ್ ಬೈ ಅರ್ ಸೈಡ್ ಆಕೆ ಅಂದು ರಾತ್ರಿ ತನ್ನ ಕಣ್ಣುಗಳನ್ನು ತೆರೆದಾಗ ಆಕೆಯ ಸಹೋದರ ಮತ್ತು ಆಕೆಗೆ ನಿಶ್ಚಿತಾರ್ಥವಾಗಿದ್ದಂಥ ಹುಡುಗನು ಆಕೆಯ ಬಳಿಯಲ್ಲಿ ಇದ್ದನು ಶಿ ಕುಡ್ ಬೇರ್ಲಿ ಸ್ಪೀಕ್ ಜಸ್ಟ್ ನಾಡೆಡ್ ಆ್ಯಂಡ್ ಫೆಲ್ ಅಸ್ಲೀಪ್ ಅಗೇನ್ ಆಕೆಗೆ ಮಾತನಾಡಲು ಕೂಡ ಕಷ್ಟವಾಗುತ್ತಿತ್ತು ಆಕೆ ಕೇವಲ ತಲೆಯನ್ನು ಅಲ್ಲಾಡಿಸುತ್ತಿದ್ದಳು ಮತ್ತು ಮತ್ತೆ ನಿದ್ರೆಗೆ ಜಾರಿದಳು 18th ಪ್ಯಾರಾಗ್ರಾಫ್ ವೆನ್ ಬಾಲೇಶ್ವರ್ ಕೇಮ್ ಟು ಮೀಟ್ ಹರ್ ದ ನೆಕ್ಸ್ಟ್ ಮಾರ್ನಿಂಗ್ ರೋಮಾ ವಾಸ್ ಸ್ಟಿಲ್ ಪಾರ್ಟ್ಲಿ ಸೆಡೇಟೆಡ್ ಆನ್ ಇಸ್ ವೇ ಬಾಲೇಶ್ವರ್ ಹ್ಯಾಡ್
even revisited the spot where Roma had fallen looking for her belongings because Dinesh had told him that her cell phone and handbag were missing. Not far from the spot, a railway employee assured Baleshwar that some of Roma's belongings had been found. When Baleshwar came to meet her the next morning, Roma was still partly sedated. ರೋಮಾಳನ್ನು ಬಾಲೇಶ್ವರ್ ಮರನೆಯ ದಿನ ನೋಡಲು ಬಂದಂಥ ಸಂದರ್ಭದಲ್ಲಿ ಆಕೆಗೆ ಇನ್ನೂ ಕೂಡ ಪೂರ್ಣ ಪ್ರಜ್ಞೆ ಬಂದಿರಲಿಲ್ಲ. ಆನ್ ಈಸ್ ವೇ ಬಾಲೇಶ್ವರ್ ಹ್ಯಾಡ್ ಈವನ್ ರಿವಿಸಿಟೆಡ್ ದ ಸ್ಪಾಟ್ ವೇರ್ ರೋಮಾ ಹ್ಯಾಡ್ ಫಾಲನ್ ಲುಕಿಂಗ್ ಫಾರ್ ಹರ್ ಬಿಲಾಂಗಿಂಗ್ಸ್ ಬಿಕಾಸ್ ದಿನೇಶ್ ಹ್ಯಾಡ್ ಟೋಲ್ಡ್ ಹಿಮ್ ದ್ಯಾಟ್ ಹರ್ ಸೆಲ್ ಫೋನ್ ಆ್ಯಂಡ್ ಹ್ಯಾಂಡ್ ಬ್ಯಾಗ್ ವರ್ ಮಿಸ್ಸಿಂಗ್. ಬಾಲೇಶ್ವರ್ ತಾನು ಮನೆಗೆ ಹಿಂದಿರುಗುವ ಮುಂಚೆ ರೋಮಾಳು ಬಿದ್ದಿದ್ದಂಥ ಜಾಗಕ್ಕೆ ಪುನಃ ಬಂದನು. ಏಕೆಂದರೆ ರೋಮಾಳ ಸಹೋದರನಾದ ದಿನೇಶನು ಬಾಲೇಶ್ವರನಿಗೆ ರೋಮಾಳ ಸೆಲ್ಫೋನ್ ಮತ್ತು ಹ್ಯಾಂಡ್ ಬ್ಯಾಗ್ ಕಾಣೆಯಾಗಿವೆ ಎಂದು ತಿಳಿಸಿದ್ದನು. ಅವುಗಳನ್ನು ಹುಡುಕುತ್ತಾ ಬಾಲೇಶ್ವರ್ ರೋಮಾಳ ಬಿದ್ದಿದ್ದ ಜಾಗಕ್ಕೆ ಪುನಃ ಬಂದನು. ನಾಟ್ ಫಾರ್ ಫ್ರಮ್ ದ ಸ್ಪಾಟ್ ಅ ರೈಲ್ವೆ ಎಂಪ್ಲಾಯಿ ಅಶ್ಯೂರ್ಡ್ ಬಾಲೇಶ್ವರ್ ದಟ್ ಸಮ್ ಆಫ್ ರೋಮಾಸ್ ಬಿಲಾಂಗಿಂಗ್ಸ್ ಹ್ಯಾಡ್ ಬಿನ್ ಫೌಂಡ್. ರೋಮಾಳ ಬಿದ್ದಿದ್ದಂತಹ ಜಾಗದಿಂದ ಸ್ವಲ್ಪ ದೂರದಲ್ಲಿ ಒಬ್ಬ ರೈಲ್ವೆ ಕೆಲಸಗಾರನಿಗೆ ರೋಮಾಳ ವಸ್ತುಗಳು ಸಿಕ್ಕಿದ್ದವು ಮತ್ತು ಬಾಲೇಶ್ವರನಿಗೆ ಆತನು ಅವುಗಳನ್ನು ಕೊಟ್ಟನು. 19th ಪ್ಯಾರಾಗ್ರಾಫ್. ಹೌ ಆರ್ ಯು ಫೀಲಿಂಗ್? ಬಾಲೇಶ್ವರ್ ಆಸ್ಟ್ ರೋಮಾ. ಐ ಆಮ್ ಓಕೆ, ರೋಮಾ ವಿಸ್ಪರ್ಡ್. 20th ಪ್ಯಾರಾಗ್ರಾಫ್. ಇನ್ ಅ ಫ್ಯೂ ಡೇಸ್ ರೋಮಾ ಮೇಡ್ ಅ ಫುಲ್ ರಿಕವರಿ. ಐ ಕಾಂಟ್ ಇಮ್ಯಾಜಿನ್ ವಾಟ್ ವುಡ್ ಹ್ಯಾವ್ ಹ್ಯಾಪೆಂಡ್ ಇಫ್ ಬಾಲೇಶ್ವರ್ ಹ್ಯಾಡೆಂಟ್ ಬೀನ್ ದೇರ್. She says, amazed to learn of the manner in which she had been rescued. I think it's astonishing that a stranger would jump off a train and risk his life for me. I can never repay Baleshwar. I am new to Mumbai, but I have noticed that people here are afraid, says Baleshwar, who is still looking for a job. They fear getting trapped in the courts or with the police. So, why did he do it? She needed help, Baleshwar puts it simply. That day it was Roma. Tomorrow it could be you or me by the tracks, bleeding and alone. 19th paragraph. How are you feeling? Baleshwar asked Roma. I am okay, Roma whispered. ನೀನು ಈಗ ಹೇಗಿದ್ದೀಯಾ ಎಂದು ಬಾಲೇಶ್ವರ್ ರೋಮಾಳನ್ನು ಕೇಳಿದ. ನಾನು ಈಗ ಹುಷಾರಾಗಿದ್ದೀನಿ ಎಂದು ರೋಮಾ ಮೆಲು ಧ್ವನಿಯಲ್ಲಿ ಬಾಲೇಶ್ವರನಿಗೆ ಹೇಳಿದಳು. 20th ಪ್ಯಾರಾಗ್ರಾಫ್. ಇನ್ ಅ ಫ್ಯೂ ಡೇಸ್ ರೋಮಾ ಮೇಡ್ ಅ ಫುಲ್ ರಿಕವರಿ. ಸ್ವಲ್ಪ ದಿನಗಳಲ್ಲೇ ರೋಮಾ ಸಂಪೂರ್ಣವಾಗಿ ಗುಣಮುಖಳಾದಳು. ಐ ಕಾಂಟ್ ಇಮ್ಯಾಜಿನ್ ವಾಟ್ ವುಡ್ ಹ್ಯಾವ್ ಹ್ಯಾಪೆಂಡ್ ಇಫ್ ಬಾಲೇಶ್ವರ್ ಹ್ಯಾಡೆಂಟ್ ಬೀನ್ ದೇರ್. ಶಿ ಸೇಸ್ amazed to learn of the manner in which she had been rescued. Baleshwar tannannu hege kaapadidanendu tilidukondanta Romalu Baleshwar alli baradiddare nanna paristhiti yenagutitto endu kalpisalu kuda saadhyavilla endu helutaale. I think it's astonishing that a stranger would jump off a train and risk his life for me. Chalisuttidanta ondu ರೈಲಿನಿಂದ ಒಬ್ಬ ಅಪರಿಚಿತ ವ್ಯಕ್ತಿಯು ನೆಗೆದು ನನ್ನ ಜೀವವನ್ನು ಉಳಿಸಿದನು. ಇದು ನನಗೆ ಬಹಳ ಆಶ್ಚರ್ಯವನ್ನು ಉಂಟು ಮಾಡುತ್ತಿದೆ. ಐ ಕ್ಯಾನ್ ನೆವರ್ ರೀಪೇ ಬಾಲೇಶ್ವರ್. ಬಾಲೇಶ್ವರನ ಋಣವನ್ನು ನಾನು ಎಂದಿಗೂ ತೀರಿಸಲು ಸಾಧ್ಯವಿಲ್ಲ ಎಂದು ರೋಮಾ ಹೇಳುತ್ತಾಳೆ. ಐ ಆಮ್ ನ್ಯೂ ಟು ಮುಂಬೈ, ಬಟ್ ಐ ಹ್ಯಾವ್ ನೋಟಿಸ್ಡ್ ದಟ್ ಪೀಪಲ್ ಹಿಯರ್ ಆರ್ ಅಫ್ರೇಡ್, ಸೆಸ್ ಬಾಲೇಶ್ವರ್, ಹೂ ಈಸ್ ಸ್ಟಿಲ್ ಲುಕಿಂಗ್ ಫಾರ್ ಅ ಜಾಬ್. ನಾನು ಮುಂಬೈಗೆ ಹೊಸಬನು, ಆದರೆ ನಾನು ಗಮನಿಸಿದಂತೆ ಇಲ್ಲಿನ ಜನರು ಬಹಳ ಭಯಪಡುತ್ತಾರೆ ಎಂದು ಬಾಲೇಶ್ವರ್ ಹೇಳುತ್ತಾನೆ. ದೇ ಫಿಯರ್ ಗೆಟಿಂಗ್ ಟ್ರ್ಯಾಪ್ಡ್ ಇನ್ ದ ಕೋರ್ಟ್ಸ್ ಆರ್ ವಿತ್ ದ ಪೊಲೀಸ್. ಇಲ್ಲಿನ ಜನರು ತಾವು ಕೋರ್ಟು ಕಚೇರಿಯ ವ್ಯವಹಾರಗಳಲ್ಲಿ ಮತ್ತು ಪೊಲೀಸರ ಬಳಿ ಸಿಲುಕಿ ಹಾಕಿಕೊಳ್ಳುತ್ತೇವೆಂದು ಬಹಳ ಭಯಪಡುತ್ತಾರೆ. ಸೊ ವೈ ಡಿಡ್ ಹಿ ಡೂ ಇಟ್? ಆದರೆ ಆತನು ಏಕೆ ಸಹಾಯ ಮಾಡಿದ? ಅದನ್ನು ಆತನ ಮಾತುಗಳಲ್ಲೇ ಕೇಳೋಣ. She needed help, Baleshwar puts it simply. Baleshwar idannu saralavagi heluttane.
ಆಕೆಗೆ ಸಹಾಯ ಬೇಕಾಗಿತ್ತು. ದಟ್ ಡೇ ಇಟ್ ವಾಸ್ ರೋಮಾ. ಟುಮಾರೋ ಇಟ್ ಕುಡ್ ಬಿ ಯು ಆರ್ ಮೀ ಬೈ ದ ಟ್ರ್ಯಾಕ್ಸ್ ಬ್ಲೀಡಿಂಗ್ ಅಂಡ್ ಅಲೋನ್. ಅಂದಿನ ದಿನ ಅಲ್ಲಿ ರೋಮಾಳು ಬಿದ್ದಿದ್ದಳು. ನಾಳೆ ಅದೇ ಸ್ಥಳದಲ್ಲಿ ಏಕಾಂಗಿಯಾಗಿ ರಕ್ತ ಸುರಿಸುತ್ತಾ ನೀನು ಅಥವಾ ನಾನು ಬಿದ್ದಿರಬಹುದು. ಹಾಗಾಗಿ ನಾನು ಆಕೆಗೆ ಸಹಾಯ ಮಾಡಿದೆ. ಧನ್ಯವಾದಗಳು. ಥ್ಯಾಂಕ್ ಯು.